ಈ ಬಾರಿಯ ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿಯಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಗೀತಾ ಶಿವರಾಜ್ಕುಮಾರ್ ಅವರು ಎಲ್ಲ ಕಡೆ ಹೋಗಿ ನಾನು ನಮ್ಮ ತಂದೆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು, ಅದಕ್ಕೊಂದು ನನಗೆ ಅವಕಾಶ ಕೊಡಿ ಅಂತೇಳಿ ಎಲ್ಲ ಕಡೆ ಕೇಳ್ತಾರೆ. ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ರೀತಿಯಲ್ಲಿ ಜನ ಅವರು ಸ್ಪಂದನೆ ಕೊಡುವಂಥ ಕೆಲಸ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಇದ್ದಂಥ ಹಿಂದುತ್ವದ ಅಬ್ಬರ ಈ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡ್ರೆ ಕಾಂಗ್ರೆಸ್ನವರ ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಈ ಅಭಿವೃದ್ಧಿ ಕೇವಲ ರಸ್ತೆ, ರೈಲು ಮತ್ತು ಸಂಪರ್ಕಗಳಿಗೆ ಅಲ್ಲದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿಯ ಅಂಶಗಳನ್ನು ಅವರು ಕಳೆದ 3 ಬಾರಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಎರಡೂ ಪಕ್ಷದವರು ಉದ್ಯೋಗವನ್ನು ಸೃಷ್ಟಿ ಮಾಡೋದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಡವಿದರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಮಸ್ಕಾರ ವೀಕ್ಷಕರೇ, ಈ ಬಾರಿ ಲೋಕಸಭಾ ಅಖಾಡ ಶಿವಮೊಗ್ಗ ಬಹಳ ರಂಗಿನಿಂದ ಕೂಡಿದ್ದು. ಈ ಒಂದು ಲೋಕಸಭಾ ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕಣದಲ್ಲಿದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರರಾದಂತಹ ರಾಘವೇಂದ್ರ ಅವರು 3 ಬಾರಿ ಸ್ಪರ್ಧಿಸಿ 4ನೇ ಬಾರಿ ಜನಗಳ ಆಶೀರ್ವಾದ ಕೇಳುತ್ತಿದ್ದಾರೆ. ಏನೋ ಒಂದು ಅಭಿವೃದ್ಧಿ ಮಾಡಿದ್ದೇನೆ, ಸ್ಮಾರ್ಟ್ ಸಿಟಿ ಮಾಡಿದ್ದೇನೆ, ಏರ್ಪೋರ್ಟ್ ಮಾಡಿದ್ದೇನೆ, ಫ್ಲೈಓವರ್ಗಳು ಮಾಡಿದ್ದೇನೆ, ಹಾಗೆ ನರೇಂದ್ರ ಮೋದಿಯವರನ್ನು ನೋಡಿ ಹಾಗೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಜನರ ಬಳಿ ಮತಯಾಚಿಸುತ್ತಿದ್ದಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಯಾದಂತಹ ಬಂಗಾರಪ್ಪನವರ ಸುಪುತ್ರಿಯಾದಂತಹ ಗೀತಾ ಶಿವರಾಜ್ಕುಮಾರ್ ಅವರು ಕಣದಲ್ಲಿದ್ದು ಗ್ಯಾರಂಟಿ ಯೋಜನೆಗಳನ್ನು ನೋಡಿ ನಿಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆಗಳು ಅನುಕೂಲವಾಗಿದ್ದರೆ ನಮಗೆ ಋಣ ತೀರಿಸಿ ಹಾಗೆ ಮನೆ ಮಗಳನ್ನು ಬರಿಗೈಲಿ ವಾಪಸ್ ಕಳಿಸಬೇಡಿ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ಜನರ ಬಳಿ ಆಶೀರ್ವಾದ ಕೇಳುತ್ತಿದ್ದಾರೆ. ಜೊತೆಯಲ್ಲಿ ಈ ಬಾರಿ ಏನು ಈಶ್ವರಪ್ಪನವರು ನನಗೆ ಅನ್ಯಾಯವಾಗಿದೆ, ಪಕ್ಷದಲ್ಲಿ ಅಪ್ಪ ಮಕ್ಕಳ ಒಂದು ವಿಚಾರದಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಅನ್ನೋದನ್ನು ವಿಚಾರವನ್ನು ಮುಂದಿಟ್ಟುಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ BJP ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಈ ಇದೆಲ್ಲದರ ಕುರಿತು ಏನಾಗಬಹುದು ಶಿವಮೊಗ್ಗ ಲೋಕಕಣ ಎಂಬುದನ್ನು ನಮ್ಮ ವಿಶ್ಲೇಷಣೆಗಾರರು ವಿವರಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಜಿದ್ದಾಜಿದ್ದಿಯಿಂದ ಕೂಡಿದೆ ಅಂತಲೇ ಹೇಳ್ಬೋದು. ಕಳೆದ 3 ಲೋಕಸಭಾ ಚುನಾವಣೆಗಳು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ ಅಧಿಕಾರದಲ್ಲಿ ಇದ್ದಂತಹ ವಿಶೇಷವಾಗಿ BJPಯವರು ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು. ಆಗ ಅವರಿಗೆ ಆ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಬಹಳ ಈಸಿಯಾಗಿತ್ತು ಅಥವಾ ಕೇಕ್ ವಾಕ್ ಆಗಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ರಾಘವೇಂದ್ರ ಅವರು BJP ವತಿಯಿಂದ ಸ್ಪರ್ಧಿಸಿ ಸುಮಾರು 2,20,000 ಮತಗಳಿಂದ ಗೆದ್ದಿದ್ದರು ಅಂತಕ್ಕಂಥದ್ದು ಇಲ್ಲಿ ಸ್ಮರಣೀಯ. ಆದರೆ ಈ ಬಾರಿ ಇದೆಯಲ್ಲ, ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಕಾರಣ ಏನು ಅಂತ ಅಂದರೆ ಸಾಕಷ್ಟು ಬದಲಾವಣೆಗಳು ಈ 5 ವರ್ಷದ ನಂತರದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗುರುತಿಸಬಹುದು. ಪ್ರಾಯಶಃ ಸದರಿ ಚುನಾವಣೆಯಲ್ಲಿ ಪ್ರಧಾನವಾಗಿ ಸುಮಾರು 19-19.5 ಲಕ್ಷ ಅಥವಾ ಸುಮಾರು 20 ಲಕ್ಷ ಮತದಾರರು ಇದ್ದಾರೆ ಅಂತ ಅಂದ್ಬಿಟ್ಟು ಭಾವಿಸ್ಕೋಬೋದು. ಕಾರಣ ಏನು ಅಂತ ಅಂದರೆ 2011 ಕೊನೆಯ ಒಂದು ಏನು ಸೆನ್ಸಸ್ ನಡೀತು, ಆ ನಂತರದಲ್ಲಿ ಸೆನ್ಸಸ್ ಆಗದೇ ಇರೋದರಿಂದ ಅಂದಾಜಿನ ಮೇಲೆ ಇವತ್ತು ನಾವು ಅದನ್ನು ಎಷ್ಟು ಮತದಾರರು ಇದ್ದಾರೆ ಅನ್ನೋದನ್ನು ಗೆಸ್ ಮಾಡಿಯೇ ಹೇಳಬೇಕಾಗುತ್ತೆ. ಅಂದರೆ ಆಗ 2011 ಸುಮಾರು 17,53,000 ಮತದಾರರ ಸಂಖ್ಯೆ ಪ್ರಾಯಶಃ ಈಗ ಅಂದರೆ 13 ವರ್ಷದ ನಂತರದಲ್ಲಿ 19-20 ಲಕ್ಷದವರೆಗೆ ಬಂದಿರಬಹುದು ಅಂತ ಅಂದ್ಬಿಟ್ಟು ನಾವು ಊಹೆಯನ್ನು ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ತಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಲ ನಮ್ಮ ಪಕ್ಷ ಏನು 2023 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕೆಲವು ವಾಗ್ದಾನಗಳನ್ನು ಜನರಿಗೆ ಕೊಟ್ಟಿತ್ತು. ಆ ವಾಗ್ದಾನಗಳನ್ನು ನಾವು ಸರ್ಕಾರ ಬಂದ ಕೂಡಲೇ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಆ ಮಾತಿಗೆ ನಾವು ಕಟಬಿದ್ದು ನಿಂತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅದಕ್ಕೆ ಏನು
ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಐದು ಗ್ಯಾರಂಟಿಗಳನ್ನು, ಆ ಐದು ಗ್ಯಾರಂಟಿಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿತಾಶಿವ ರಾಜ್ಕುಮಾರ್ ಅವರು ಎಲ್ಲ ಕಡೆ ಹೋಗಿ ನಾನು ನಮ್ಮ ತಂದೆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು, ಅದಕ್ಕೊಂದು ನನಗೆ ಅವಕಾಶ ಕೊಡಿ ಅಂತೇಳಿ ಎಲ್ಲ ಕಡೆ ಕೇಳ್ತಾರೆ. ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೆಯ ಇದ್ದಂಥಲ್ಲಿ ಜನ ಅವರು ಸ್ಪಂದನೆಯನ್ನು ಕೊಡುವಂಥ ಕೆಲಸ ಇದ್ದಾರೆ. ಈ ಬಾರಿಯ ಚುನಾವಣೆ ಇದೆಯಲ್ಲ, ಲೋಕಸಭಾ ಚುನಾವಣೆ, ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಚುನಾವಣೆ ತ್ರಿಕೋನ ಸ್ಪರ್ಧೆ ಅಂತ ಅಂದ್ಬಿಟ್ಟು ನಾವು ಭಾವಿಸಿದ್ರು ಸಹ ಸ್ಪರ್ಧೆ ಇರತಕ್ಕಂಥದ್ದು ತೀವ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಗೀತಾ ಶಿವರಾಜ್ಕುಮಾರ್ ಮತ್ತು ಬಿ ಜೆ ಪಿಯ ರಾಘವೇಂದ್ರ ಇವರ ಮಧ್ಯೆ ಇರತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದು. ಇನ್ನು ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ ಇದೆಯಲ್ಲ, ಅವರು ಎಷ್ಟು ಓಟನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈ ಚುನಾವಣೆ ಇನ್ನೂ ಸೋಲು ಗೆಲುವಿನ ಪ್ರಶ್ನೆಯನ್ನು ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದು. ಅಂದರೆ ಈಶ್ವರಪ್ಪನವರು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 60-70 ಅಥವಾ ಗರಿಷ್ಠ ಅಂತಂದರೆ 80,000 ಮತವನ್ನು ಪಡ್ಕೋಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಒಂದು ವೇಳೆ ಅದಕ್ಕಿಂತ ಹೆಚ್ಚು ಮತವನ್ನು ಏನಾದ್ರೂ ಈಶ್ವರಪ್ಪನವರು ಪಡ್ಕೊಂಡಿದ್ದೇ ಆದರೆ ಆಗ ಗೀತಾ ಶಿವರಾಜ್ಕುಮಾರ್ ಅವರ ಗೆಲುವು ಈಸಿ ಆಗ್ತಾ ಹೋಗುತ್ತೆ. ಈಶ್ವರಪ್ಪನವರ ಮತ ಪ್ರಮಾಣ ಏನಾದರೂ ಕಡಿಮೆ ಆಗ್ತಾ ಬಂತು ಅಂತಂದರೆ ಆಗ ರಾಘವೇಂದ್ರ ಅವರ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗುರುತಿಸ್ಬೋದು. ಒಟ್ಟಾರೆಯಾಗಿ ಒಂದು 50-50 ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮತ್ತು ಯಾರಿಗೆ ರಾಘವೇಂದ್ರ ಅವರಿಗೆ ಅಂತಕ್ಕಂಥದ್ದನ್ನು ಇವತ್ತಿನ ಚುನಾವಣೆಯ ಸಂದರ್ಭದಲ್ಲಿ ಕಂಡಂಥ ವಾತಾವರಣ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಈಗ ಮುಖ್ಯವಾಗಿ ಕಾಂಗ್ರೆಸ್ನವರಿಗೆ ಅಥವಾ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥ ಅಂಶ ಯಾವುದು ಈ ಚುನಾವಣೆಯಲ್ಲಿ ಅಂತ ಅಂದರೆ ಮುಖ್ಯವಾಗಿ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥ 5 ಗ್ಯಾರಂಟಿಗಳು ಅವರ ಚುನಾವಣೆಗೆ ಹೆಚ್ಚಿನ ಗೆಲುವಿನ ಪಾತ್ರವನ್ನು ವಹಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಗುರುತಿಸ್ಬೋದು. ಆ ನಂತರದಲ್ಲಿ ಈಡಿಗರಲ್ಲಿ ಜಾತಿಯ ಪ್ರಜ್ಞೆ ಈಗ ಹೆಚ್ಚು ಇರೋದರಿಂದ ಅದರ ಜೊತೆಗೆ ಹಿಂದುಳಿದ ಜಾತಿಯವರ ಒಂದು ಜಾತಿಯ ಪ್ರಜ್ಞೆನೂ ಸಹ ಜಾಸ್ತಿ ಆಗಿರೋದ್ರಿಂದ ಈ ಕಾಂತರಾಜ ಆಯೋಗದ ವರದಿಯ ವಿಚಾರದಲ್ಲಿ ಬಹಳಷ್ಟು ಜನ ಇವತ್ತು ಹಿಂದುಳಿದ ಜಾತಿಯವರು ಯಾವ ರೀತಿ ಮತದಾನ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ರೆ ಪ್ರಾಯಶಃ ಅವರು ಎಲ್ಲರೂ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಮತದಾನ ಮಾಡಬಹುದೇನೋ ಅಂತ ಅನ್ನಿಸ್ತಾ ಇದೆ. ಮೂರನೇದಾಗಿ ಹಿಂದುತ್ವದ ಅಬ್ಬರ ಈಗ ಸಾಕಷ್ಟು ಕಡಿಮೆ ಆಗಿದೆ ಅಂತ ಅಂದರು. ಕಳೆದ ಚುನಾವಣೆಯಲ್ಲಿ ಇದ್ದಂಥ ಹಿಂದುತ್ವದ ಅಬ್ಬರ ಈ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡ್ರೆ ಪ್ರಾಯಶಃ ಈ ಮೂರು ಅಂಶಗಳು ಪ್ರಧಾನವಾಗಿ ಕಾಂಗ್ರೆಸ್ನವರ ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ನಂತರ ರೈಲ್ವೆ ಮಾರ್ಗಕ್ಕೆ ಹೆಚ್ಚು ಒತ್ತನ್ನು ನೀಡಿ ಶಿವಮೊಗ್ಗ ಮತ್ತು ಬೆಂಗಳೂರು ಮಧ್ಯೆ ಅನೇಕ ಹೆಚ್ಚುವರಿ ರೈಲುಗಳನ್ನು ಶಿವಮೊಗ್ಗಕ್ಕೆ ತಂದುಕೊಟ್ಟಂಥ ಹೆಮ್ಮೆ, ಅದಲ್ಲದೆ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಹೆಚ್ಚು ರೈಲು ಸಂಪರ್ಕಗಳನ್ನು ತಂದುಕೊಟ್ಟರು. ಹಾಗಾಗಿ ಅಭಿವೃದ್ಧಿ ಕೇವಲ ರಸ್ತೆ ರೈಲು ಮತ್ತು ಸಂಪರ್ಕಗಳಿಗಲ್ಲದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿಯ ಅಂಶಗಳನ್ನು ಅವರು ಕಳೆದ 3 ಬಾರಿ ಮಾಡಿದ್ದಾರೆ. ಇನ್ನು ಬಿಜೆಪಿಯವರು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಸಾಕಷ್ಟು ವಲಯಗಳಲ್ಲಿ ಕೇಳಿಬರ್ತಾ ಇದೆ. ಉದಾಹರಣೆಗೆ ಒಂದು ಏರ್ಪೋರ್ಟ್ ಅಭಿವೃದ್ಧಿ ಆಗಿರಬಹುದು, ಆ ನಂತರದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಿರಬಹುದು, ಫ್ಲೈಓವರ್ಗಳ ಅಭಿವೃದ್ಧಿ ಆಗಿರಬಹುದು, ಹಾಗೆಯೇ ಒಂದು ಸ್ಮಾರ್ಟ್ ಸಿಟಿಯ ಅಭಿವೃದ್ಧಿಯ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಜನಗಳು ಮಾತನಾಡ್ತಕ್ಕಂಥದ್ದನ್ನು ಗುರುತಿಸ್ಬೋದು. ಈಗ ಪ್ರಮುಖವಾಗಿ ಹೇಳೋದಾದರೆ ಬಿಜೆಪಿಗೆ ಸಾಮಾನ್ಯವಾಗಿ ಲಿಂಗಾಯತರು 90-95% ಮತಗಳನ್ನು, ಬ್ರಾಹ್ಮಣರು 90-95% ಮತವನ್ನು ಹಾಕಿದ್ರೆ ಕಾಂಗ್ರೆಸ್ನವರಿಗೆ SC/ST ಆ ನಂತರದಲ್ಲಿ ದೇವರು, ಮುಸಲ್ಮಾನರು ಮತ್ತಿತರ ಜನಗಳ ಓಟುಗಳು ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕಾಗುತ್ತೆ. ಹಾಗೆಯೇ ಜಿಲ್ಲೆಯಲ್ಲಿ ಕ್ರೈಸ್ತರ ಸಂಖ್ಯೆನೂ ಸಾಕಷ್ಟು ಇರೋದರಿಂದ ಕ್ರೈಸ್ತರು ಸಹ ಈ ಚುನಾವಣೆಯಲ್ಲಿ
ಕಾಂಗ್ರೆಸ್ಸಿನ ಪರವಾಗಿ ಮತವನ್ನು ಚಲಾವಣೆ ಮಾಡಬಹುದು ಅಂತ ಅಂದ್ಬಿಟ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಾಗ್ತಾ ಇದೆ. ಇನ್ನು ಈಶ್ವರಪ್ಪನವರ ಫ್ಯಾಕ್ಟ್ರಿಗೆ ಬಂದರೆ, ಈಶ್ವರಪ್ಪನವರು ಹಿಂದುತ್ವದ ಅಲೆಯನ್ನೇ ಒಂದು ಅವರು ನಂಬ್ಕೊಳ್ತಾ ಇದ್ದಾರೆ, ಹಾಗೆಯೇ ಹಿಂದುತ್ವದ ಜಪವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಫಲವನ್ನು ನೀಡುತ್ತೆ ಅನ್ನೋದು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ನಾವು ಹೇಳೋದಾದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಅನುಕೂಲವಾದ ವಾತಾವರಣ ಎಲ್ಲೆಲ್ಲಿದೆ ಅಂತ ಅಂದರೆ, ಭದ್ರಾವತಿಯಲ್ಲಿ ಅನುಕೂಲವಾದ ವಾತಾವರಣ ಇದೆ, ಹಾಗೆಯೇ ಇತರೆ ಜಿಲ್ಲೆಗಳಲ್ಲಿ ಇತರೆ ತಾಲೂಕುಗಳಲ್ಲೂ ಸಹ ಅನುಕೂಲಕರವಾದ ವಾತಾವರಣ ಇದೆ. ಆದರೆ ಬಿಜೆಪಿಯವರಿಗೆ ಭದ್ರಾವತಿಯಲ್ಲಿ ಕಡಿಮೆ ಪ್ರಮಾಣದ ಮತಗಳು ಸಿಗಬಹುದು, ಹಾಗೆಯೇ ಬೈಂದೂರಿನಲ್ಲೂ ಸಹ ಕಡಿಮೆ ಪ್ರಮಾಣದ ಮತಗಳು ಸಿಗಬಹುದು ಅಂತಕ್ಕಂಥದ್ದನ್ನು ನಾವು ಈ ಚುನಾವಣೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಂದು ಏನೋ ಎರಡು ಚುನಾವಣೆ ಅಥವಾ ಮೂರು ಚುನಾವಣೆಗಳಲ್ಲಿ ಅನಾಯಾಸವಾಗಿ ಗೆದ್ದಿದ್ದಂಥ ರಾಘವೇಂದ್ರ ಅವರು ಈ ಸಾರಿ ಅಷ್ಟು ಸುಲಭವಾಗಿ ಗೆಲ್ಲೋದು ಕಷ್ಟ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಈ ಚುನಾವಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗುರುತಿಸ್ಬೋದು. ಪ್ರಾಯಶಃ ಅವರು ಏನಾದರೂ ಒಂದು ವೇಳೆ ಮಲೆನಾಡಿನ ರೈತರ ಸಮಸ್ಯೆಯನ್ನು ನಿವಾರಣೆ ಮಾಡಿದರೆ, ಹಾಗೆಯೇ ಭದ್ರಾವತಿಯ VASL ಫ್ಯಾಕ್ಟ್ರಿ ಮತ್ತು MPM ಫ್ಯಾಕ್ಟ್ರಿಗಳನ್ನು ಏನಾದರೂ ಅದಕ್ಕೆ ಮರುಜೀವ ಕೊಟ್ಟಿದ್ದೇ ಆಗಿದ್ದರೆ, ಈ ಚುನಾವಣೆಯಲ್ಲೂ ಸಹ ಅವರು ಸಾಕಷ್ಟು ಪ್ರಮಾಣದಲ್ಲಿ ಮತವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇತ್ತು, ಅವರ ಗೆಲುವಿಗೆ ಸಾಧ್ಯತೆ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಆದರೆ ಈ ಫ್ಯಾಕ್ಟ್ರಿಗಳು ಅಂದರೆ ಈ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟ್ರಿಗಳು, ಒಂದು ಏನು ಭದ್ರಾವತಿಯ ಫ್ಯಾಕ್ಟ್ರಿ ವಿಚಾರದಲ್ಲಿ, ಆ ನಂತರದಲ್ಲಿ ಮಲೆನಾಡು ಭೂ ರೈತರ ಸಂತ್ರಸ್ತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ರಾಘವೇಂದ್ರ ಅವರು ಸೋತಿದ್ದಾರೆ, ಮತ್ತು ಕಾಂಗ್ರೆಸ್ನವರು ಸಹ ಸೋತಿದ್ದಾರೆ. ಆ ವಿಚಾರದಲ್ಲಿ ಮತದಾರರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ಎರಡೂ ಪಕ್ಷದವರು ಉದ್ಯೋಗವನ್ನು ಸೃಷ್ಟಿ ಮಾಡೋದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಡವಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದ ಏನಾದರೂ ಒಂದು ವೇಳೆ ಹೊಸ ಮತದಾರರು, ಅದರಲ್ಲೂ ವಿಶೇಷವಾಗಿ ಯುವಕ ಯುವತಿಯರು ಉದ್ಯೋಗದ ಅಂಶವನ್ನು ಪರಿಗಣನೆ ಮಾಡಿ ಇಟ್ಟುಕೊಂಡು ಯೋಚನೆ ಮಾಡೋದಾದರೆ, ಅವರು ಸ್ಪಷ್ಟವಾಗಿ ಈಗ ಯಾವ ಪಕ್ಷವನ್ನು ಅವರು ಒಂದು ರೀತಿಯಲ್ಲಿ ದೂರೀಕರಣ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಈ ವಿಚಾರದಲ್ಲಿ ಪ್ರಾಯಶಃ ನನಗನ್ಸುತ್ತೆ ನಿರುದ್ಯೋಗಿ ಯುವಕ ಯುವತಿಯರು 50-50 ಒಂದು ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥ ಒಂದು ಮನೋಭಾವ ಈ ಜಿಲ್ಲೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಇವುಗಳನ್ನೆಲ್ಲ ಗಂಭೀರವಾಗಿ, ಯಾವುದೇ ರೀತಿಯಲ್ಲಿ ಇತರೆ ಅಂಶಗಳು ಆಗದೆ ಹೋದರೆ ಪ್ರಾಯಶಃ ನನಗನ್ಸುತ್ತೆ 50-50 ಒಂದು ಸಮಬಲದ ಹೋರಾಟ ನಡೆಯುತ್ತೆ. ಯಾರೇ ಗೆದ್ದರೂ ಸಹ ಪ್ರಾಯಶಃ ಒಂದು 10-30,000 ಒಳಗಡೆ ಗೆಲುವನ್ನು ಸಾಧಿಸಬಹುದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.